ಸಾಯಿ ಕುಮಾರ್ ಆತ್ಮ ಮೈ ಮೇಲೆ ಬಂದವರಂಗ ಮಾತಾಡ್ಬಿಟ್ರು ಇವತ್ತು ರಮೇಶ್ ಜಾರಕಿಹೊಳಿ. ಏನು ಆ ಶಬ್ದ, ಎಷ್ಟು ಸಲ ಬಳಸ್ತೀರಿ ಅದನ್ನು? ಬಳಸಿದ ಮೇಲೆ ಅವ್ರಿಗೊಂದು ಒಂದು ಒಂದು ಅರ್ಧ ತಾಸು ಒಂದು ತಾಸು ಬಿಟ್ಟು ಮೇಲೆ ಒಂದು ರಿಯಲೈಸೇಷನ್ ಆಯಿತು, ಬಳಸಬಾರ್ದಾಗಿತ್ತು ನಾನು ಅಂತ. ಅದೊಂದು ಶಬ್ದನ ವಾಪಸ್ ತಗತೀನಿ, ವಿಷಾದ ವ್ಯಕ್ತಪಡಿಸ್ತೀನಿ, ಅದ್ರ ಉಳಿದಿದ್ದಕ್ಕೆಲ್ಲ ನಾನು ಬದ್ಧ ಅಂತ ಹೇಳ್ತಾ ಇದ್ದಾರೆ. ಈ ಕ್ಷಣ ರಮೇಶ್ ಜಾರಕಿಹೊಳಿ ಮನೆ ಎದುರಿಗೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಪ್ರತಿಭಟನೆ ನಡೀತಾ ಇದೆ. ನಮ್ಮ ನಾಯಕನ ಬಗ್ಗೆ ಅಂಥ ಶಬ್ದ ನೀವು ಹೆಂಗೆ ಬಳಸಿದ್ರಿ ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅದನ್ನೊಂದು ಸಲ ನೋಡ್ಕೊಂಡ್ಬಿಡಿ. ವಿಷಾದ ವ್ಯಕ್ತಪಡಿಸಿದ ಸಮಾಧಾನ ಅನ್ನೋದಾದರೆ ಪ್ರತಿಭಟನೆ ವಾಪಸ್ ತಗೋಬೋದು, ಇಲ್ಲದೇ ಇದ್ರೆ ಮುಂದುವರೆಸಿ ನಮಗೆ ನಾವು ಸುದ್ದಿ ತೋರಿಸ್ತೀವಿ. ಪ್ರಜಾಪುರದಲ್ಲಿ ಎಲ್ಲರೂ ತಮ್ಮ ತಮ್ಮ ಆಕ್ರಮ ಮಂಡಿಸಿಲ್ಲ ಹಾಕಿದೆ, ಆದರೆ ಒಂದು ಹೇಳ್ತಿನಲ್ಲ, ನಾನು ಮಾತಾಡೋ ಪ್ರತಿಯೊಂದು ಶಬ್ದಕ್ಕೆ ಬದ್ಧದೇನೆ, ಆದರೆ ಆ ಶಬ್ದ ಮಾತಾಡಿ ನನಗೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ಮಾತಾ ಯಾಕೆ ಕಳೆದ 24 ದಿವಸದ ನನಗೆ ತೇಜ್ವದಿ ಮಾಡಿದಕ್ಕೆ ಅಷ್ಟೊಂದು ಮನುಷ್ಯ ಆಗೋದು, ಆದರೆ ಶಬ್ದ ಉಪಯೋಗ ಮಾಡಿದ್ರೆ ಅದಕ್ಕೆ ನನಗೂ ಈಗ ಶಾಂತ ಆಗಲೇ, ಅದು ಶಬ್ದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅದು ಹಾಗೆ ಮಾತಾಡಬೇಕಿತ್ತು, ಎಮೋಷನ್ ಮಾತಾಡೋಕೆ ಮನುಷ್ಯ ಮನುಷ್ಯ ಕಳೆದ 24 ದಿವಸದಿಂದ ಸತತ ನನ್ನ ಬಗ್ಗೆ ಚೇದಿದಾಗ ಮನುಷ್ಯ ಯಾವ ಪೇಷನ್ಸ್ ಲೂಸ್ ಆಗುತ್ತೆ, ಅದಕ್ಕೆ ಅದು ಏನಾವ ಮನುಷ್ಯ ಹೋದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಪ್ರಜಾಪುರದಲ್ಲಿ ಎಲ್ಲರೂ ತಮ್ಮ ತಮ್ಮ ಆಕ್ರಮ ಮನುಷ್ಯಲ್ಲ ಹಾಕಿದೆ, ಆದರೆ ಒಂದು ಹೇಳ್ತಿನಲ್ಲ, ನಾನು ಮಾತಾಡಿ ಪ್ರತಿಯೊಂದು ಶಬ್ದಕ್ಕೆ ಬದ್ಧದೇನೆ, ಆದರೆ ಆ ಶಬ್ದ ಮಾತ್ರ ನನಗೂ ವಿಷಾದ ವ್ಯಕ್ತಪಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.